ಇವತ್ತು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೆದಿದ್ದರು. ಕೊರೋನಾ ಸಂಬಂಧಪಟ್ಟಂತೆ ಅವರಿಗೆ ಕೊರೋನಾ ಕಾಣಿಸ್ಕೊಂಡಿದ್ದರಿಂದ ಅದನ್ನ ಮುಂದೂಡಿದ್ದಾರೆ. ನಾವು ಅದಕ್ಕೇನು ತಡೆರಾಲು ಮಾಡಲಿಕ್ಕೆ ಆಗೋದಿಲ್ಲ. ಅವರ ಖರ್ಚು ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೀಬೇಕಾದಂಥ ಒಂದು ಸಭೆ. ಅವರ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಇದೆ. ಅವ್ರು ಜಲ್ದಿ ಗುಣಮುಖರಾಗಲಿ ಅಂತೇಳಿ ನಮ್ಮ ಪಕ್ಷದ ಪರವಾಗಿ ರಾಜ್ಯದ ಜನತೆ ಪರವಾಗಿ ಅವ್ರಿಗೆ ನಾನು ಹಾರೈಸ್ತೇನೆ. ಭಗವಂತನ ಕೂಡ ನಾವು ಪ್ರಾರ್ಥನೆಯನ್ನು ನಾವು ಮಾಡ್ತೇವೆ. ಈ ಕೊರೋನಾ ಸಂಬಂಧಪಟ್ಟಂತೆ ನಾವೆಲ್ಲ ಗಮನಿಸ್ತಾ ಇದ್ದೇವೆ. ತಾವು ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಜನರ ಗಮನವನ್ನು ಕೂಡ ಸೆಳಿತಾ ಇದ್ದಾರೆ. ಒಂದು ಈ ಸಂದರ್ಭದಲ್ಲಿ ತಾವೆಲ್ಲ ಗಮನಿಸಬೇಕು, ಜನ ಇದ್ರೆ ಜೀವನ, ಜನ ಇದ್ರೆ ರಾಜ್ಯ, ಜನರ ಇದ್ರೆ ಆರ್ಥಿಕತೆ, ಜನ ಇದ್ರೆ ಸರ್ಕಾರ ಎಲ್ಲ ಕೂಡ. ಫಸ್ಟ್ ನಾವು ಜನರನ್ನ ಯಾವ ರೀತಿ ಉಳಿಸ್ಕೊಳ್ಬೇಕು ಅನ್ನೋದನ್ನ ಯಾವುದೇ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ, ಒಂದು ಸರ್ಕಾರ ಆಗಲಿ, ಒಂದು ಕುಟುಂಬ ಆಗಲಿ ಮಾಡಬೇಕಾದಂತ ಕೆಲಸ. 2020 ಮಾರ್ಚ್ ತಿಂಗಳಿಂದ ಜನರ ಬದುಕಿನಲ್ಲೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇವೆರಡೂ ಕೂಡ ಚೆಲ್ಲಾಟ ಆಡ್ತಾ ಇದೆ.